ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಿಮಗೆ ನಾನು ಒಂದು ಸಿಂಪಲ್ ಪೀನಟ್ ಬಟರ್ ರೆಸಿಪಿ ತೋರಿಸ್ಕೊಡ್ತೀನಿ. ನೀವು ಈ ಪೀನಟ್ ಬಟರ್ ಹೊರಗಡೆ ತೊಗೋತೀರಾ ಅಂದರೆ 300-400 ಪರ್ ಕಿಲೋ ಇರುತ್ತೆ, ಮತ್ತು ಸಿಕ್ಕಾಪಟ್ಟೆ ಬೀಳ್ತಿರೋ ಹೈಡ್ರೋಜಿನೇಟೆಡ್ ಫ್ಯಾಟ್ಸ್ ಎಲ್ಲ ಹಾಕಿರ್ತಾರೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ನೀವು ಅದಕ್ಕೆ ಇದನ್ನು ಸಿಂಪಲಾಗಿ ಮನೇಲೇ ಮಾಡ್ಬೋದು. ಸೊ ನಿಮ್ಗೆ ಏನೇನು ಬೇಕು ಅಂದರೆ, ಒಂದು ಅರ್ಧ ಕೆ ಜಿ ಕಡಲೆಕಾಯಿ, ದಟ್ ಈಸ್ 500 ಗ್ರಾಮ್ಸ್ ಪೀನಟ್ಸ್, ಮತ್ತು ಸ್ಟೀವಿ ಆಫ್ ಅ ಸ್ವೀಟ್ನೆಸ್. ಸೊ ಫಸ್ಟು ಏನು ಮಾಡಬೇಕಂದ್ರೆ, ಒಂದು ಬಾಂಡ್ಲೆಗೆ ಈ ಕಡಲೆಕಾಯಿನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಏನೋ ಆಯಿಲ್ ಘೀ ಎಲ್ಲ ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಒಂದು 6-7 ಮಿನಿಟ್ಸ್ ನೀವು ಹೈಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದ್ರೆ ಕಡಲೆಕಾಯಿ ಎಲ್ಲ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆ ಟೈಮಲ್ಲಿ ಇದನ್ನು ತೆಗೆದ್ರೆ ಸಾಕು, ನಿಮ್ಮ ಈ ಪೀನಟ್ ಬಟರ್ ಅನ್ನೋದು ತುಂಬಾ ಹೆಲ್ದಿ, ಸಿಕ್ಕಾಪಡೆ ಹೆಲ್ದಿ, ಒಳ್ಳೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಸೊ ನೀವು ಬಾಡಿ ಬಿಲ್ಡಿಂಗ್ ಮಾಡಿದ್ರೂ ಸರಿ, ಇಲ್ಲ ವೆಯ್ಟ್ ಲಾಸ್ ಮಾಡಿದ್ರೂ ಸರಿ, ಇಲ್ಲ ಜನರಲ್ ಹೆಲ್ತ್ಗೂ ತಿನ್ಬೋದು. ಮತ್ತು ಇದು ಹೈ ಇನ್ ಪ್ರೋಟೀನ್ ಆಸ್ ವೆಲ್. ಸೊ ಇದು ರೋಸ್ಟ್ ಆದಮೇಲೆ ಅಟ್ಲೀಸ್ಟ್ ಒಂದು 30-45 ಮಿನಿಟ್ಸ್, ಇಲ್ಲ 1 hour, ಇದನ್ನು ನೀಟಾಗಿ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ಹರಡಿಸಿ ಬಿಟ್ಬಿಡಿ. ಇದು ಫುಲ್ಲು ಆರಬೇಕು, ಒಂದು ಚೂರು ಬಿಸಿ ಇರಬಾರ್ದು. ಅದಾದ ನಂತರ ಮೇಲೆ ಸಿಪ್ಪೆ ಎಲ್ಲ ತೆಕ್ಕೊಂಡು ಬ್ಯಾಚಸ್ಸಲ್ಲಿ ನೀವು ಇದನ್ನು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕಬೇಕು. ಮಿಕ್ಸರ್ ಗ್ರೈಂಡರ್ಗೆ ಹಾಕಿದ್ರೆ ಏನು ಹಾಕಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಸೊ ಬ್ಯಾಚಸ್ಸಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಕೊನೆಗೆ ಒಂಚೂರು ಲಾಸ್ಟ್ ಬ್ಯಾಚ್ ಕಡಲೆಕಾಯಿ ಹಾಕಿದಾಗ ನಿಮಗೆ ಕ್ರಂಚಿ ಪೀನಟ್ ಬಟರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸೊ ನಿಮಗಿದು ಫಸ್ಟ್ ಏನಾಗುತ್ತೆ, ಪೀನಟ್ ಬಟರ್ 3 stages ಇದೆ. ಸೊ ಫಸ್ಟು ನಿಮಗೆ ಇದು ಪೀನಟ್ ಬಟರು ಪೌಡರ್ ಆಗುತ್ತೆ. ಸೊ ನಿಮಗಿದು ಪೌಡರ್ ಆಗ್ತಾ ನೀವು ನೆಕ್ಸ್ಟು ಹಾಗೆ ಒಂಚೂರು ಬ್ಯಾಚಸ್ಸಲ್ಲಿ ಇಟ್ಟಿರೋ ಕಡಲೆಕಾಯಿನ ಹಾಕೊಂಬಂದು ಹಾಗೆ ಬ್ಲೆಂಡ್ ಮಾಡ್ತಾ ಬರಬೇಕು. ಸೊ ಇದು ಬ್ಲೆಂಡ್ ಮಾಡ್ತಾ ಏನಾಗುತ್ತೆ, ನಿಮಗೆ ಮ್ಯಾಜಿಕ್ ಆಗುತ್ತೆ. ಏನಪ್ಪ ಮ್ಯಾಜಿಕ್ ಅದು ಅಂದರೆ, ಪೌಡರ್ ಆಗಿರೋದು ಪೇಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಒಂಚೂರು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ನಾನು ಆಲ್ಮೋಸ್ಟ್ ಒಂದು 5-6 ಮಿನಿಟ್ಸ್ ಅರೌಂಡ್ ಹಾಕಿದ್ದೀನಿ ಮಿಕ್ಸರ್ ಗ್ರೈಂಡರಲ್ಲಿ. ನಿಮಗೆ ಹಿಂಗೆ ಇದನ್ನ ಮೇಲೂ ನೀವು ಏನು ಇದನ್ನು ಹಾಗೆ ಬ್ಲೆಂಡ್ ಮಾಡ್ತಾ ಬಂದರೆ ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಅದು ಪೇಸ್ಟ್ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದು ನಿಮಗೆ ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಅರೌಂಡ್ ಒಂದು 50-60 ರುಪೀಸ್ ಇರುತ್ತೆ 1/2 kilo ಆಫ್ ಗ್ರೌಂಡ್ನಟ್ಸು. ಸೊ ನೀವು ಇದನ್ನು ತೊಗೊಂಡು ಮನೆಯಲ್ಲೇ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಹೆಲ್ದಿಯಾಗೂ ಇರುತ್ತೆ, ಮತ್ತು ಅನ್ವಾಂಟೆಡ್ ಫ್ಯಾಟ್ಸ್ ಅದೆಲ್ಲ ಇರಲ್ಲ. ಮತ್ತು ನೀವು ಇದನ್ನು ಮನೆಯಲ್ಲೇ ಮಾಡ್ಕೊಂಡು ನೀವು ಎಷ್ಟು ದಿನ ಬೇಕಾದ್ರೆ ಇಟ್ಕೋಬೋದು, ಲೈಕ್ ಈವನ್ 3-4 months ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ದಯವಿಟ್ಟು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆಮೇಲೆ ಒಂಚೂರು ಫುಲ್ಲು ಈ ಥರ ಪೇಸ್ಟ್ ಆದಮೇಲೆ ಸ್ಟೀವಿಯಾ ಆ್ಯಡ್ ಮಾಡ್ಬೋದು. ನೀವು ಸ್ಟೀವಿಯಾ ಆ್ಯಡ್ ಮಾಡಿದ್ರೆ ನಿಮಗೆ ಇದೊಂಚೂರು ಏನು ಸ್ವೀಟಾಗಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಟೀವಿಯಾ ಬದಲು ನೀವು ಹನಿ ಆ್ಯಡ್ ಮಾಡ್ತೀನಿ ಅಂದರೂ ಹನಿನೂ ಆ್ಯಡ್ ಮಾಡ್ಕೋಬೋದು. ಇದನ್ನು ಏನು ಮಾಡಬೇಕು, ನೀವೆಲ್ಲ ರೆಡಿ ಆದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ತುಂಬಾ ಹೆಲ್ದಿ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸಲ್ಲಿ ಸಿಗೋಣ. ಅಲ್ಲಿ ತನಕ ಕಾರ್ತಿರೋದು ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್.